ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಬಸವಣ್ಣ ಮತ್ತು ಸ್ವರ್ಣಲಿಗೆಯ ಸಿದ್ದರಾಮರ ಕಿರುಪರಿಚಯ. ಭಕ್ತಿ ಭಂಡಾರಿ ಬಸವಣ್ಣನವರು 12ನೇ ಶತಮಾನದ ಮಧ್ಯಭಾಗದಲ್ಲಿ ವಿಜಯಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸ್ತಾರೆ. ಇವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಇವರು ಕಳಚೂರಿಯ ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದರು. ವಿಶ್ವದ ಮೊಟ್ಟ ಮೊದಲ ಸಂಸತ್ತು ಎಂಬ ಖ್ಯಾತಿ ಪಡೆದ ಅನುಭವ ಮಂಟಪದ ರೂವಾರಿಗಳು ಬಸವಣ್ಣ ಅವರು. ಕಾಯಕವೇ ಕೈಲಾಸ ಎಂದು ಸಾರಿ ಜನರನ್ನು ದುಡಿದು ಬದುಕುವ ಪಥದಲ್ಲಿ ಮುನ್ನಡೆಸಿದವರು. ಬಸವಣ್ಣನವರ ಸುಮಾರು 1500 ವಚನಗಳು ಪ್ರಸ್ತುತದಲ್ಲಿ ಲಭ್ಯವಿವೆ. ಇವರ ವಚನಗಳ ಅಂಕಿತ ಕೂಡಲ ಸಂಗಮ ದೇವ. ಸೊನ್ನೆಲಿಗೆಯ ಸಿದ್ದರಾಮ. ಬಸವಣ್ಣನವರ ಸಮಕಾಲೀನರಾದ ಸಿದ್ದರಾಮನ ಊರು ಸೊನ್ನೆಲಿಗೆ. ಇವರ ತಂದೆ ಮುದ್ದುಗೌಡ, ತಾಯಿ ಸುಗ್ಗವ್ವೆ. ಕರ್ಮದಲ್ಲಿ ನಂಬಿಕೆ ಇರಿಸಿದವನು ಸೊನ್ನೆಲಿಗೆಯ ಸಿದ್ದರಾಮ. ಅಲ್ಲಮ ಪ್ರಭುವಿನಿಂದಾಗಿ ಜ್ಞಾನ ಯೋಗದ ಮೆಟ್ಟಿಲೇರಿ ಶುಭಜ್ಞಾನ ಸಂಪನ್ನರಾದ ವಚನಕಾರ ಇವರು. ಅಲ್ಲಮ ಪ್ರಭುಗಳ ದರ್ಶನ ಮತ್ತು ಮಾರ್ಗದರ್ಶನದಿಂದ ಅನುಭವ ಮಂಟಪದ ಒಬ್ಬ ಸಕ್ರಿಯ ಚಿಂತಕರಾಗಿದ್ದರು. ಇವರ ವಚನಗಳ ಅಂಕಿತ ಕಪಿಲಸಿದ್ಧ ಸಿದ್ದರಾಮ. ಇದಾಗಿದೆ ಪ್ರಸಿದ್ಧ ವಚನಕಾರರಾದಂತಹ ಬಸವಣ್ಣ ಮತ್ತು ಸೊನ್ನೆಲಿಗೆಯ ಸಿದ್ದರಾಮರ ಕಿರು ಪರಿಚಯ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.